ಓಕೆ, ಮಾನ್ಯ ಮಂತ್ರಿಗಳು. ಇದು ಇವತ್ತು ನಿನ್ನೆ ಮೊನ್ನೆಯಿಂದ ಪ್ರಾರಂಭ ಆಗಿದಲ್ಲ, 2004 ನಮ್ಮ ಎಚ್ ಡಿ ರೇವಣ್ಣ ಅವರು ಆಗ ಎನರ್ಜಿ ಮಿನಿಸ್ಟರ್ ಆಗಿದ್ದರು. ಬಹುಶಃ ಆ ಟೈಮಲ್ಲಿ ಯಡಿಯೂರಪ್ಪನವರು ಅಥವಾ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಏನಾಗಿತ್ತು ಅಧ್ಯಕ್ಷರೇ, ರೈತರಿಗೆ ಅವ್ರು ಕೇಳಿದ್ರು ಫ್ರೀ ಕೊಡಿ, ನಮಗೆ ಇದು ಕೊಡಿ ಅಂತ ಹೇಳಿದ್ರು. ಅವರು ಅಪ್ಲಿಕೇಶನ್ ಹಾಕಿದ್ರು, ಸಾಕಷ್ಟು ಅಪ್ಲಿಕೇಶನ್ಗಳು ಕನೆಕ್ಷನ್ ಕೊಡಲಿಕ್ಕೆ, ಎಲೆಕ್ಟ್ರಿಸಿಟಿ ಐಪಿ ಸೆಟಿ ಕನೆಕ್ಷನ್ ಕೊಡಲಿಕ್ಕೆ ಪೆಂಡಿಂಗ್ ಇತ್ತು. ಆಗ ಸ್ವಲ್ಪ ಭಾರಿ ಬೇಡಿಕೆ ಬಂದಾಗ ಅಂದಿನ ಸರ್ಕಾರ ಒಂದು ತೀರ್ಮಾನ ತಗೊಂಡು ಏನು ಮಾಡಿದ್ರು, ರೈತರು ನೇರವಾಗಿ ಹೋಗಿ ಆ ಇದರಿಂದ ಪವರ್ ಲೈನ್ ಇಂದ ಹುಕ್ ಹಾಕ್ಬಿಟ್ಟು ಇದು ಮಾಡಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಅಂದಿನ ಸರ್ಕಾರ ಏನು ಹೇಳಿದ್ರು, ಒಂದು ವರ್ಷಕ್ಕೆ ಒಂದು ರಿಯಾಯಿತಿಯನ್ನು ಕೊಟ್ಟರು. ಆ ಒಂದು ವರ್ಷವರೆಗೆ ಇರುವ ಪಂಪ್ ಸೆಟ್ಗಳು ಸುಮಾರು 60,000 ಪಂಪ್ ಸೆಟ್ ಇತ್ತು, ಅದನ್ನ ಅಕ್ರಮನ ಸಕ್ರಮ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಸರ್ಕಾರದವರೇ ಅದಕ್ಕೆ ಆ ಟೈಮಲ್ಲಿ ಒಂದು 30,000 ರೂಪಾಯಿ ಇತ್ತು ಒಂದು ಇದನ್ನ ಮಾಡಿ ಪಂಪ್ ಸೆಟ್ನ ಇದು ಮಾಡಿ ರೆಗ್ಯುಲರೈಸ್ ಮಾಡಲಿಕ್ಕೆ 2004. ನಂತರ 2008 ಯಡಿಯೂರಪ್ಪನವರು, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಶೋಭಾ ಕರಂದ್ಲಾಜೆ ಅವರು ಇದು ನ್ಯೂ ಮಂತ್ರಿ ಆಗಿದ್ದರು. ಆಗ ಇನ್ನೊಂದು ತೀರ್ಮಾನ ಮಾಡಿದ್ರು, ಅದು ಒಂದು ವರ್ಷಕ್ಕೆ ಇದ್ದಿದ್ದು. ಆ ಒಂದು ವರ್ಷಕ್ಕೆ ಇರುವಾಗಲೂ ಒಂದು ಆರ್ಡರ್ ಮಾಡಿದರು, ಈ ಒಂದು ವರ್ಷ ಆದಮೇಲೆ ಕಡ್ಡಾಯವಾಗಿ ಇದನ್ನು ನಾವು ತೆಗೆದುಹಾಕಬೇಕು, ಎಲ್ಲರೂ ಮೀಟರ್ ಹಾಕಬೇಕು ಅಂತ ಆರ್ಡರ್ 2004 ಮಾಡಿದ್ದಾರೆ. ಮತ್ತೆ 2008 ಮತ್ತೆ 1.5 ಲಕ್ಷ ಪಂಪ್ ಸೆಟ್ ಆಯಿತು ಅಕ್ರಮ ಸಕ್ರಮ. ಆಗಲೂ ಸಮೇತ ಒಂದೇ ವರ್ಷಕ್ಕೆ ಆ ಒಂದು ಆರ್ಡರ್ ಮಾಡಿಬಿಟ್ಟು ಇದು ಮಾಡಿದ್ರು. ಈಗ ವರ್ಷ ಸುಮಾರು 2008-2023 ತನಕ ಸುಮಾರು 6,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ವಿ. ಅದರಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ರೆ ಅಲ್ಲಿ ತನಕ ಯಾವುದೇ ಒಂದು ನಿರ್ದಿಷ್ಟ ಕ್ಯಾಬಿನೆಟ್ ಇದು ಆದೇಶ ಇರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಅದನ್ನು ಚರ್ಚೆ ಮಾಡಿದಾಗ ಕ್ಯಾಬಿನೆಟ್ ತಗೊಂಡು ಹೋಗಿ ಈ ತರ ರೈತರ ಪರವಾಗಿ ಮಾಡಿದೀವಿ, ನಾವು ಅದನ್ನ ರಿಟ್ರೋಸ್ಪೆಕ್ಟಿವ್ ಆಗಿ ಅದಕ್ಕೆ ನಾವು ಅದನ್ನ ಮನ್ನಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡಿದ್ವಿ. ಕ್ಯಾಬಿನೆಟ್ ಡಿಸಿಷನ್ ಆಗಿದಾಗ ಏನಾಗಿದೆ, ಮೂಲ ತೊಂದರೆ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಪವರ್ ಜಾಸ್ತಿ ಬರ್ತಾ ಇಲ್ಲ. ನಾವು ರೈತರಿಗೆ ಕೊಡ್ತಾ ಇರೋದು 7 ಗಂಟೆ ಕೊಡಬೇಕಾಗಿತ್ತು. ಮೊನ್ನೆ ಒಂದೇ ಸರ್ತಿ ನಮ್ಮ ಡಿಮ್ಯಾಂಡ್ ಜಾಸ್ತಿ ಆಯಿತು. ಕಳೆದ ವರ್ಷ ಅದೇ ಸಂದರ್ಭದಲ್ಲಿ 8,000 ಮೆಗಾವಾಟ್ ಇದ್ರೆ ಈ ಕಳೆದ ಜುಲೈ ಆಗಸ್ಟ್ ಅಲ್ಲಿ ಸುಮಾರು 16,500 ಮೆಗಾವಾಟ್. ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮ ಥರ್ಮಲ್ ಪ್ಲಾಂಟ್ಗಳನ್ನ ನಾವು ಮಳೆಗಾಲದಲ್ಲಿ ಅದರ ಓವರ್ ಆಲ್ಗೆ ಬಿಡ್ತೀವಿ ಮೇಂಟೆನೆನ್ಸ್, ಯಾಕಂದ್ರೆ ಅದು ಸ್ವಲ್ಪ ದುಬಾರಿ ಆಗ್ತದೆ. ಅದಕ್ಕೋಸ್ಕರವಾಗಿ ನಮಗೆ ಹೈಡ್ರೋ ಚೀಪ್ ಆಗ್ತದೆ, ಬೇರೆ ಬೇರೆ ಇದು ದೊಟ್ಟು ನಾವು ಅದು ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಏನಾಯ್ತು, ನಮ್ಮ ಬ್ಯಾಡ್ಲಕ್ ಕಾಡ್ತದೆ, ಮಳೆ ಬರಲಿಲ್ಲ. ಮಳೆ ಬರದಿದ್ದಾಗ ಏನಾಯ್ತು, ಒಂದೇ ಸರ್ತಿ ನಮಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು, ನಮಗೆ ಪ್ರೊಡಕ್ಷನ್ ಕಡಿಮೆ ಆಯಿತು. ಇಮಿಡಿಯೇಟ್ ಆಗಿ 21 ತಿಂಗಳೊಳಗಡೆ ನಮ್ಮ ಮುಖ್ಯಮಂತ್ರಿಯವರು ಸಭೆ ಕರೆದುಬಿಟ್ಟು 5 ಗಂಟೆಗೆ ಮಾಡಿದ್ವಿ. ನಂತರ ಇನ್ನೊಂದು ತಿಂಗಳೊಳಗಡೆ ಒಂದು 23 ದಿವಸದಲ್ಲಿ ಮತ್ತೆ ನಾವು ಥರ್ಮಲ್ ಪ್ಲಾಂಟ್ಗಳನ್ನ ಇದು ಮಾಡಿದ್ವಿ. ಮತ್ತೆ ನಮಗೆ ಏನಾಗಿತ್ತು ಅಂತಬಿಟ್ರೆ ಮಳೆಗಾಲದಲ್ಲಿ ಮಳೆ ಬರಲಿಲ್ಲ, ಪ್ಲಸ್ ಇದಿತ್ತು ಮೋಡ ಇತ್ತು, ಆಗ ನಮಗೆ ಸೋಲಾರ್ ಪವರು ಬರಲಿಲ್ಲ, ಪ್ಲಸ್ ನಮಗೆ ಗಾಳಿ ಇರಲಿಲ್ಲ, ಹಾಗೇನಾಯ್ತು ವಿಂಡ್ ಪವರು ಬರಲಿಲ್ಲ. ನಮ್ಮ ಕಳೆದ 5 ವರ್ಷದಿಂದ ನಾವು ಹೆಚ್ಚಿಗೆ ಮೆಗಾವಾಟ್ ಅನ್ನ ಸೇರಿಸಲಿಲ್ಲ, ಯಾಕೆಂದಿಟ್ಟುಬಿಟ್ರೆ ಆಗ ಅವಶ್ಯಕತೆ ಡಿಮ್ಯಾಂಡ್ ಇರಲಿಲ್ಲ, ಸೇರಿಸಲೂ ಇಲ್ಲ. ಒಂದೇ ಸತಿ ತೊಂದರೆ ಬಂದಾಗ ನಾವು ಈ ವಿದ್ಯುತ್ ಇದೆಯಲ್ಲ ನಮ್ಮ ಈ ಎಕ್ಸ್ಚೇಂಜ್ ಇಂದ, ಅದೆಷ್ಟು 6 ಕೋಟಿ ರೂಪಾಯಿ ಆಗಿಲ್ಲ, ರೈತರಿಗೆ ತೊಂದರೆ ಆಗಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಅದರಿಂದ ಸುಮಾರು 1,200 ಕೋಟಿ ರೂಪಾಯಿದು ನಾವು ಪವರ್ ಅನ್ನ ಎಕ್ಸ್ಚೇಂಜ್ ಇಂದ ತಗೊಂಡಿದ್ದೀವಿ. ನಂತರ ನಾವು UP ಮತ್ತೆ ಪಂಜಾಬ್ ಸರ್ಕಾರಕ್ಕೆ ನಾವು ಹೋಗಿ ಅಲ್ಲಿಂದ ಬಾತ್ರ ಸಿಸ್ಟಮ್ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ವಿ, ಏನಂದ್ರೆ ನಾವು ಜೂನ್ ಅಲ್ಲಿ ಕೊಡ್ತೀವಿ ಅಂದ್ರು. ಈಗ ಅವರು ಸಮೇತ ನಮಗೆ ಕೊಟ್ಟಿದ್ದರು. ಅದರ ಮಧ್ಯೆ ಪೀಕ್ ಅವರ್ಸ್ ಅಲ್ಲಿ ಹಿಮಾಚಲ ಪ್ರದೇಶದಿಂದ ಸಮೇತ ನಾವು ತಗೊಂಡಿದ್ವಿ. ಮತ್ತೆ ಕೇಂದ್ರ ಸರ್ಕಾರದ ಎನರ್ಜಿ ಮಿನಿಸ್ಟರ್
ಸಿಂಗ್ ಅವರಿದ್ದಾರೆ, ಅವರ ಹತ್ರ ನಾನು ಮತ್ತು ನಮ್ಮ ACS ಎಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವರು ಸಮೇತ ಒಂದು 300 MW ನಮಗೆ ಅಲಾಟ್ ಮಾಡ್ತೀವಿ. ನಂತರ ನಮಗೆ ಕೂಡಿಗೆಯಿಂದ 150 MW ಬರಬೇಕಾಗಿತ್ತು, ಅದು ಸಮೇತ ನಮ್ಮ ಬೇಡಿಕೆ ಇಲ್ಲದ್ರಿಂದ ನಾವೇನು ಮಾಡಿದ್ವಿ, ಅದನ್ನ ತಗೊಳ್ಳಿಲ್ಲ, ಅದು ಡೆಲ್ಲಿಯವರಿಗೆ ಕೊಟ್ಟಿದ್ದು, ಅದು ಸಮೇತ ಮಾಡಿದ್ವಿ. ಈಗ ನಾವು ಥರ್ಮಲ್ ಪ್ಲಾಂಟ್ ಮೊನ್ನೆ ಮುಖ್ಯಮಂತ್ರಿಯವರು ಸಭೆ ಕರೆದುಬಿಟ್ಟು ರಿನ್ಯೂ ಇದು ಮಾಡಿ ಎಲ್ಲ ಆಫೀಸರ್ಗಳಿಗೆ ಇದು ಮಾಡಿದ ಮೇಲೆ ನಮ್ಮ ಥರ್ಮಲ್ ರಾಯಚೂರು ಮತ್ತು ಬಳ್ಳಾರಿ ತರಲು ಸಾಕಷ್ಟು ಉತ್ಪಾದನೆ ಆಗ್ತಾ ಇವತ್ತು ನಮಗೆ ಸಮಸ್ಯೆ ಇಲ್ಲ. ಯುವಾಸ್ ಆನ್ ಟುಡೇ ವಿ ಗಾಟ್ ಎಕ್ಸಸ್ ಪವರ್. ಬಟ್ ನಾನು ಏನು ಹೇಳ್ತಾ ಇದ್ದೀವಿ, ಈ ಅಕ್ರಮ ಸಕ್ರಮದಿಂದಾಗಿ ಏನಾಗಿದೆ, ಅನಾಥರೈಸ್ಡಾಗಿ ಪವರ್ ನೀವು ತೆಗೆದಾಗ 5 ಪಂಪ್ಸೆಟ್ ಇರುವ ಕಡೆ 15 ಪಂಪ್ಸೆಟ್ಗಳು ವರ್ಕ್ ಆಗ್ತದೆ. ನಮ್ಮ ಟ್ರಾನ್ಸ್ಫಾರ್ಮರ್ಗಳು ಬರ್ನ್ ಆಗೋದು ರೆಕಾರ್ಡ್ ಆಗ್ತಾ ಇದೆ. ಈ ಟ್ರಾನ್ಸ್ಫಾರ್ಮರ್ ಬರ್ನ್ ಆಗೋದೆಲ್ಲ ನಾವೇ ಸರ್ಕಾರದಿಂದ ಇವತ್ತು ಮಾಡ್ತಾರೆ. ಸರ್ಕಾರ ಅಂದ್ಬಿಟ್ಟು ಯಾರು, ಜನರೇ ತಾನೆ. ಈಗ ದುಡ್ಡು ಕೊಡಬೇಕಾದ್ರೆ ಯಾರು ದುಡ್ಡು ಕೊಡ್ತಾರೆ, ಜನರು ದುಡ್ಡು ಕೊಡ್ತಾರೆ. ಅದಕ್ಕೆ ನಾವು 4 ಲಕ್ಷ ಪಂಪ್ಸೆಟ್ಗಳು ಇಲ್ಲಿ ತನಕ ಇರುವುದಕ್ಕೆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡು ಅದಕ್ಕೆ ನಾವು ಸಕ್ರಮ ಮಾಡಲಿಕ್ಕೆ ಸುಮಾರು 6,000 ಕೋಟಿ ರೂಪಾಯಿ ಬೇಕಾಗ್ತದೆ. ಅದು ಆದಿತ್ಯ ಮೇಲೆ ಮಾಡಲಿಕ್ಕೆ ಈ ವರ್ಷ ಸುಮಾರು 70,000-80,000 ಪಂಪ್ಸೆಟ್ಗಳಿಗೆ ಈಗಾಗಲೇ ಅದು ನಾವು ಬರೋ ಮೊದಲೇ ಅದಕ್ಕೆ ಟೆಂಡರ್ ಕರೆದು ಫೈನಲೈಸ್ ಮಾಡಿದರು. ಈಗ ಅದನ್ನ ಕಾಂಟ್ರಾಕ್ಟರ್ಗಳೆಲ್ಲ ಬಂದಿದ್ದರು. ಈಗ ಅವರಿಗೆ ನಾವೇನು ಹೇಳಿದೀವಿ, ನಮ್ಮ ಕ್ಯಾಬಿನೆಟ್ ಅಲ್ಲಿ 500 ಮೀಟರ್ ತನಕ ಗ್ರಿಡ್ಡಿಂದ 500 ಮೀಟರ್ ತನಕ ನಾವು ಮಾಡಿಕೊಡ್ತೀವಿ. ಯಾಕಂದ್ರೆ ನೀವು ಒಂದೊಂದು ನಾನು ಹೋಗಿ ನೋಡಿದೆ, ಒಬ್ಬೊಬ್ಬರು ಬೋರ್ವೆಲ್ ತುಂಬಾ ದೂರ ಹಾಕಿರ್ತಾರೆ. ಒಂದು ಬೋರ್ವೆಲ್ಗಾಗಿ ಅಷ್ಟೊಂದು ಪೋಸ್ಟ್ಗಳು ಈಗ ಖರ್ಚು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಮಾನ್ಯ ಅಧ್ಯಕ್ಷರೇ ಹಂಗಾಗುದು, ಅದಕ್ಕೆ ನಾವು ಈಗ ಏನ್ ಮಾಡಿದೀವಿ, ಈಗ ಕುಸುಮ್ ಬಿ ಮತ್ತು ಸಿ ಚರ್ಚೆ ಮಾಡಿ ಈಗ ಅಲ್ಲ 500 ಮೀಟರ್ ಅಂದ್ರೆ ಹೆಂಗಾಗುತ್ತೆ ಆಯ್ತು, ಮತ್ತೆ ಚರ್ಚೆ ಮಾಡಿ ಈಗ ಇದ ಸಬ್ಜೆಕ್ಟ್ ಬೇರೆ. ಈಗ ಅಲ್ಲಿ ಅವರು ಖಾಗೆ ಅವ್ರಿಗೆ ಬೇರೆ ಅಲ್ಲ, ಆಲ್ರೆಡಿ ಬೋರ್ವೆಲ್ ಹಾಕಿರ್ತಾರೆ ಆಲ್ರೆಡಿ. ಆಯ್ತು, ಚರ್ಚೆ ಮಾಡೋ ಮೊದಲ ಅವಕಾಶ ಇದೆ, ಸಮಯ ಇದೆ. ಖಾಗೆ ಅವರು ಸಬ್ ಕ್ವೆಶನ್ ಕೇಳಿ. ಈಗ ಏನಾಗಿದೆ ಸರ್, ಇವು ಅಪ್ಗ್ರೇಡ್ ಮಾಡುದು PC ಇದ್ದದ್ದು ಅಲ್ಲಿ ಲೋಡ್ ಕನೆಕ್ಷನ್ ಹೆಚ್ಚಾಗಿ 50 ಮಾಡಬೇಕು, 50 ಇದ್ದದ್ದು 100 ಮಾಡಬೇಕು ಅನ್ನುವಂತದ್ದು ಅದನ್ನ ಉತ್ತರ ಕೊಡ್ಬೇಕು ಸರ್. ಯಾಕಂದ್ರೆ ಅಲ್ಲಿ PC ಪ್ರತಿ ದಿವಸ ಸುಡ್ತಾ ಇದ್ದಾವೆ. ಮೊದಲು ಎಲ್ಲಿ ಕಣಿ ಅಲ್ಲಿ ರಿಪೇರಿ ಮಾಡಕ್ ಕಳಿಸ್ತಾರಲ್ಲ, ಅವ್ರ ಮಾತಿನ ಹಂಗ ಕಳಿಸ್ತಾರ, ಒಂದು ಡಿಪಾರ್ಟ್ಮೆಂಟ್ ಕಳಿಸ್ತಾರ ಗೊತ್ತಿಲ್ರಿ. ಇವತ್ತು ತಂದು ಕುಡಿಸಿದ ಒಳಗೆ ಮತ್ತೆ ಅದು ಓವರ್ಲೋಡ್ ಆಗ್ತದೆ. ಓವರ್ಲೋಡ್ ಯಾರು ಹಂಗ ಹಾಕಿದಾರಲ್ಲ, ಇಲ್ಲಿಗೆಲ್ಲ ಹಾಕಿದಾರು ತೆಗಿಬೇಕಲ್ಲ, ಉತ್ತರ ಕೊಡ್ತಾರೆ. ಅದಕ್ಕೆ ಈಗ ಅಪ್ಗ್ರೇಡ್ ಮಾಡಿದ್ ಬಹಳ ನಮ್ ಕಡೆ ಡಿಮಾಂಡ್ ಐತೆ ಸರ್. ಉತ್ತರ ಬಹಳ ಸ್ವಲ್ಪ ಅದು ಅಪ್ಗ್ರೇಡ್ ಮಾಡ್ಲೇಬೇಕು. 25 50 ಲೋಡ್ ಇದಾವ್ರಿ ಸಚಿವರೇ, 50 100 ಲೋಡ್ ಇದಾವ್ರಿ. ಸಭಾಧ್ಯಕ್ಷರೇ ಅದೇನೋ ಬೆಲ್ಲಡವರು ಎದ್ದು ಬಿಟ್ರು. ನಾನು 2 ನಿಮಿಷದಲ್ಲಿ ಸಂಪೂರ್ಣ ಮುಗಿಸಿದೆ. ಅವ್ರು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಇದು ಬರಿ ಒಂದು ಟ್ರಾನ್ಸ್ಫಾರ್ಮರ್ನ ಅಪ್ಗ್ರೇಡ್ ಮಾಡೋದಾದ್ರೆ ನಾವು ಇಮಿಡಿಯೇಟ್ ಆಗಿ ಮಾಡ್ತಾ ಇದ್ವಿ. ಇವತ್ತು ನಾವು ಏನ್ ಮಾಡ್ತಾ ಇದೀವಿ, ಕುಸುಮ್ ಬಿ ಮತ್ತು ಸಿ ಅಲ್ಲಿ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ಅವರು 30-30% ಸಬ್ಸಿಡಿ ಕೊಡ್ತಾ ಇದ್ದಾರೆ. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ನಾವೇನ್ ರಿಕ್ವೆಸ್ಟ್ ಮಾಡಿದ್ವಿ, ಸಬ್ಸಿಡಿ ಸ್ವಲ್ಪ ಹೆಚ್ಚಿಗೆ ಮಾಡಿ ಅಂದಿಟ್ಟು ಕ್ಯಾಬಿನೆಟ್ ಮುಖ್ಯಮಂತ್ರಿಯವರು ಒಪ್ಪಿ ಇವತ್ತು ಸ್ಟ್ಯಾಂಡ್ ಅಲೋನ್ ಸೋಲಾರ್ ಪಂಪ್ ಸೆಟ್ಗಳಿದೆ. ಈ ಸೋಲಾರ್ ಟೆಕ್ನಾಲಜಿ ಸಮೇತ ತುಂಬಾ ಇಂಪ್ರೂವ್ ಆಗಿದೆ. ಈಗ ಅದಕ್ಕೆ 80% ಕೊಡ್ತೀವಿ ಅಂತ ಹೇಳಿದ್ವಿ. ಮೊದಲು ರೈತರು ಅವರು ಪಂಪ್ ಸೆಟ್ ಹಾಕಬೇಕಾದ್ರೆ ಪಂಪ್ ಸೆಟ್ ಅವ್ರು ಮಾಡಬೇಕಾಗಿತ್ತು, ಇದನ್ನೆಲ್ಲ ಮೀಟರ್ಗಳು ಎಲ್ಲ ಅವರೇ ಅಳವಡಿಸಬೇಕಾಗಿತ್ತು. ಈಗ ದಿಸ್ ಇಸ್ ಅ ಟರ್ನ್ಕಿ ಜಾಬ್. ಅದಕ್ಕೆ 80% ನಾವು ಸರ್ಕಾರದಿಂದ ಈಗ ಸಬ್ಸಿಡಿ ಕೊಡ್ತಾ ಇದೀವಿ. 50% ಸ್ಟೇಟ್ ಗವರ್ಮೆಂಟ್, 30% ಸೆಂಟ್ರಲ್ ಗವರ್ಮೆಂಟ್. ಅದು ಏನಾಗಿತ್ತು ಅಂದ್ಬಿಟ್ಟು ನಮಗೆ ಅಲರ್ಟ್ ಆಗಿದ್ದು 3-4 ವರ್ಷಗಳಿಂದ ನಾವು ಉಪಯೋಗಿಸೋದಕ್ಕೆ ಅದು ಲ್ಯಾಪ್ಸ್ ಆಗಿತ್ತು. ಅದು ಸಮೇತ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟರು ನಮ್ಮ ಎನರ್ಜಿ ಮಿನಿಸ್ಟರು ಬಟ್ ಇಲ್ಲಿ ಅಪ್ರಿಸಿಯೇಟಿವ್ ಬಟ್ ಭಾರಿ ಪಾಸಿಟಿವ್ ಆಗಿದ್ದಾರೆ. ಇಮಿಡಿಯೇಟ್ ಆಗಿ ಅವರು ಸಮೇತ ಈಗಾಗಲೇ 25,000 ಪಂಪ್ ಸೆಟ್ಗಳು ನೀವು ಮಾಡಿದ ಮೇಲೆ ನೀವು ಬನ್ನಿ ಬೇಕಾದ್ರೆ ಇನ್ನೂ ಹೆಚ್ಚು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ದು ಇಷ್ಟೇ ಇದು ಅಂತಬಿಟ್ರೆ ಈ ಹೆಚ್ಚು ಪಂಪ್ ಸೆಟ್ಗಳನ್ನ ನಾವು ರೆಗ್ಯುಲೈಸ್ ಮಾಡದೇ ಇದ್ರೆ ಏನಾಗ್ತದೆ ಅಂತಬಿಟ್ರೆ ನಿಮ್ ಪಂಪ್ ಈ ಟ್ರಾನ್ಸ್ಫಾರ್ಮರ್ ಬರ್ನ್ ಆಗ್ತದೆ. ಇವ್ರು ಹೇಳ್ತಾ ಇರೋದು ಟ್ರಾನ್ಸ್ಫಾರ್ಮರ್ ಬರ್ನ್ ಆಗುವುದು ಯಾಕೆ, ನೀವು 25 KV ಕೆಪಾಸಿಟಿ ಇರುವ ಟ್ರಾನ್ಸ್ಫಾರ್ಮರ್ಗೆ ನೀವು 50 ಇದನ್ನ ಕೊಟ್ರೆ ಎಲ್ಲ ಬರ್ನ್ ಆಗ್ತದೆ. ಅದನ್ನ ದಯವಿಟ್ಟು ಈಗ ನಾವು ಈಗಾಗಲೇ ನಿರ್ಧಾರ ಮಾಡಿದೀವಿ. ಈ 4 ಲಕ್ಷ ಪಂಪ್ ಸೆಟ್ಗಳು ಏನ್ ಪೆಂಡಿಂಗ್ ಇದೆ ಅದನ್ನ ರೆಗ್ಯುಲೈಸ್ ಮಾಡಲಿಕ್ಕೆ ಸಕ್ರಮ ಮಾಡಲಿಕ್ಕೆ ಪ್ಲಸ್ 500 ಮೀಟರ್ಗಿಂತ ಹೆಚ್ಚಿರುವುದರಲ್ಲಿ ಸ್ಟ್ಯಾಂಡ್ ಅಲೋನ್ ಇದರ ಸೋಲಾರ್ ಪಂಪ್ ಸೆಟ್ ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನ ತಗೊಂಡಿದ್ದೀವಿ. ಈಗ ನಾವು ಅದನ್ನ ಮಾಡಿದ್ರೆ ಬಹುಶಃ ಇವರು ಹೇಳೋದನ್ನ ಇದಾಗ್ತದೆ. ಬಟ್ ಅಲ್ಲಿ ತನಕ
ಎಲ್ಲಿ ಕಾಗೆ ಅವರು ಹೇಳಿದಾರಲ್ಲ ಈಗ ಎಲ್ಲಿ ಹೆಚ್ಚಿಗೆ ಬೇಕು ಅಂತ ಇಟ್ಕೊಂಡ್ಬಿಟ್ರೆ ನಮ್ಮ